ತ್ವದನಾರ್ಯ ಭವೇತ್ಸರ್ವಂ ಲೋಕಂ ಅನಾರ್ಯಂ ಮನ್ಯಸೆ. ಅಂದರೆ ಒಬ್ಬ ಮನುಷ್ಯ ದುಷ್ಟನಾಗಿದ್ದರೆ, ಕೆಟ್ಟವನಾಗಿದ್ದರೆ ಬೇರೆಯವರೆಲ್ಲರೂ ಕೂಡ ಕೆಟ್ಟವರಾಗಿಯೇ ದುಷ್ಟರಾಗಿಯೇ ಕಾಣುತ್ತಾರೆ. ಯಾಕೆ ನಾವು ಈ ಮಾತನ್ನು ಹೇಳುತ್ತೇವೆಂದರೆ, ಮಹಾಭಾರತದಲ್ಲಿ ಒಂದು ಸಂದರ್ಭ ಬರ್ತದೆ. ಗುರುಗಳಾದಂತಹ ದ್ರೋಣಾಚಾರ್ಯರು ಪಾಂಡವರಿಗೂ ಕೌರವರಿಗೂ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟು ಅವೆಲ್ಲವೂ ಮುಗಿದ ನಂತರ ಗುರುದಕ್ಷಿಣೆ ಕೊಡುವಂತಹ ಒಂದು ಕ್ರಮ ಉಂಟು. ಈಗಿನ ಕಾಲದ ಹಾಗಲ್ಲ, ಹಿಂದೆ ಗುರುಗಳು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂಥ ವಿದ್ಯೆಯನ್ನು ದಾನ ಎರೆದ ನಂತರ ಅವರಿಗೆ ಇಷ್ಟ ಬಂದಂತಹ ಗುರುದಕ್ಷಿಣೆಯನ್ನು ಕೊಟ್ಟು ಗುರುಗಳನ್ನು ತೃಪ್ತಿಪಡಿಸುವಂಥದ್ದು ಒಂದು ಸಾಂಕೇತಿಕವಾದಂಥ ಒಂದು ಪ್ರಕ್ರಿಯೆ. ಹಾಗೆ ರಾಜರ ಮಕ್ಕಳಾದಂಥ ಇವರಿಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಸಂದರ್ಭದಲ್ಲಿ, ಗುರುದಕ್ಷಿಣೆಯನ್ನು ಪಡೆಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ದುರ್ಯೋಧನ ಅಲ್ಲಿ ಗುರುಗಳಲ್ಲಿ ಬಂದು ಕೇಳ್ತಾನೆ, ಗುರುಗಳೇ ನಾನು ನಿಮಗೆ ಏನನ್ನು ಕೊಡಲಿ? ಮಹಾತ್ಮರಾದಂತಹ ನಿಮಗೆ ರಾಜ್ಯವನ್ನು ಪರಿಪಾಲಿಸುವಂಥ ಶಕ್ತನಾದಂತಹ ನಾನು ಏನೂ ಕೊಡಬಲ್ಲೆ. ಹಾಗಾಗಿ ನೀವು ಯಾವುದೇ ರೀತಿಯಾದಂಥ ಸಂಕೋಚವನ್ನು ಪಡೆದು ನೀವು ಯಾವುದನ್ನು ಕೇಳಿದರೂ ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ ಎಂಬಂಥ ಮಾತನ್ನು ಹೇಳಿದಾಗ, ಒಂದಷ್ಟು ಆಲೋಚನೆ ಮಾಡಿದಂತಹ ಆ ಗುರುಗಳು, ನಿನಗೇನಾದರೂ ನನ್ನ ಮೇಲೆ ಪ್ರೀತಿಯಿಂದ ಮಮತೆಯಿಂದ ಭಕ್ತಿಪೂರ್ವಕವಾಗಿ ನನಗೇನಾದರೂ ನೀನು ಗುರುದಕ್ಷಿಣೆಯನ್ನು ಕೊಡುವುದಾದರೆ ನೀವು ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿರಬೇಕು. ಅಂದರೆ ಪಾಂಡವರು ಕೌರವರು ಇವರು ಕೂಡ ಜೊತೆಯಾಗಿ ಇದ್ದು ರಾಜ್ಯವನ್ನು ಪರಿಪಾಲಿಸಬೇಕು. ಅದಕ್ಕಾಗಿ ನಿನ್ನ ತಮ್ಮಂದರಿಗೆ ನ್ಯಾಯವಾಗಿ ಧರ್ಮರಾಜನಿಗೆ ಸಿಗಲೇಬೇಕಾದಂತಹ ಆ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ನೀವು ಜೊತೆಯಲ್ಲಿ ರಾಜ್ಯವನ್ನು ಪರಿಪಾಲಿಸಿ ಅಂತ ಅಲ್ಲಿ ಅವರು ಗುರುದಕ್ಷಿಣೆಯನ್ನು ಕೇಳಿದಂತಹ ಸಂದರ್ಭ, ಪಕ್ಕದಲ್ಲಿ ಇದ್ದಂತಹ ಶಕುನಿ ಅಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ. ಗುರುಗಳಿಗೆ ದಕ್ಷಿಣೆಯನ್ನು ಬೇಡಿರಿ ಅಂತ ಹೇಳಿದರೆ ಅವರು ದಾಯಾದಿಗಳಿಗೆ ಅರ್ಧ ರಾಜ್ಯವನ್ನು ಬೇಡುತ್ತಾರೆ, ಇದು ಮೋಸ ಅಂತ ಹೇಳಿ ಅಲ್ಲಿ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ಯಾರಿಗಾದರೂ ಮನಸ್ಸಿನಲ್ಲಿ ಕಲ್ಮಶ ಉಂಟುಂತಾದರೆ, ಯಾರಿಗಾದರೂ ಆ ರೀತಿಯಾದಂತಹ ತೊಂದರೆ ಉಂಟುಂತಾದರೆ, ಅವರು ನಾನು ಹಿತವನ್ನು ಹೇಳಿದರೂ ಕೂಡ ಇವನು ಅದನ್ನು ಮೋಸ ಅಂತ ಎಣಿಸುವಷ್ಟು ದುಷ್ಟತನದ ಬುದ್ಧಿ ಅಂತೇಳುವಂಥದ್ದು ಈ ಶಕುನಿಯಲ್ಲಿ ಇದೆ. ಹಾಗಾಗಿ ಇದಕ್ಕೆ ಕಾರಣ ಅವನ ಆ ಸಂಘ ಅಂತೇಳುವಂಥದ್ದು. ನಾವು ಯಾರ ಸಂಘವನ್ನು ಮಾಡಬೇಕಿದ್ದರೂ ಕೂಡ ಅವರ ಬುದ್ಧಿ ಹೇಗೆ, ಅವರ ನಡತೆ ಹೇಗೆ ಇತ್ಯಾದಿಗಳನ್ನು ಆಲೋಚಿಸಿ ನಾವು ಸಂಘ ಮಾಡಬೇಕು. ಒಳ್ಳೆ ಪರಿಮಳ ಬೀರುವಂತಹ ಒಂದು ವಸ್ತುವನ್ನು ಮುಟ್ಟಿದರೆ ಅಪ್ಪಿಕೊಂಡರೆ ಆ ಪರಿಮಳ ನಮ್ಮನ್ನು ಆವರಿಸ್ತದೆ. ಅದೇ ಒಂದು ಕೊಳಕಾದಂತಹ ದುರ್ನಾತವನ್ನು ಬೀರುವಂಥ ವಸ್ತುವನ್ನು ಮುಟ್ಟಿದರೆ ಅದೇ ಗುಣ ನಮ್ಮಲ್ಲೂ ಬರ್ತದೆ. ಹಾಗೆ ನಾವು ಸಂಘವನ್ನು ಮಾಡುವಾಗ ಬಹಳ ಜಾಗರೂಕತೆಯಿಂದ ಮಾಡಬೇಕು ಅಂತ ಅಲ್ಲಿ ದ್ರೋಣಾಚಾರ್ಯರು ಅಲ್ಲಿ ಸಾಂದರ್ಭಿಕವಾಗಿ ಹೇಳುವಂಥ ಮಾತು. ಹಾಗಾಗಿ ನಾವು ಮುಖ್ಯವಾಗಿ ದುಸ್ಸಂಗದಿಂದ ಯಾವ ರೀತಿ ಕೆಡುಕಾಗುತ್ತದೆ, ಸತ್ಸಂಗದಿಂದ ಏನು ಒಳಿತಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಾದರೆ ಅದಕ್ಕೊಂದು ಒಳ್ಳೆಯದಾದಂಥ ಒಂದು ನಿರೂಪಣೆ ಇದೆ. ವೃದ್ಧ ಮುನಿಯೊಬ್ಬ ತಪಸ್ಸು ಮಾಡುವಂತಹ ಸಾಧನೆಯನ್ನು ಮಾಡ್ತಾ ಇದ್ದ. ಬಹಳಷ್ಟು ತಪಸ್ಸನ್ನು ಮಾಡಿದ್ದ ಕಾರಣ ಆ ಪ್ರದೇಶ ಎಲ್ಲವೂ ಕೂಡ ತಪಸ್ಸಿನ ಪ್ರಭಾವಕ್ಕೆ ಒಳಗಾಗಿತ್ತು. ಆ ತಪಸ್ಸಿನ ಪ್ರಭಾವ ಆ ಪ್ರದೇಶವನ್ನು ಆವರಿಸಿತು. ಆ ಪ್ರದೇಶದಲ್ಲಿ ಒಬ್ಬ ಕಳ್ಳರು ಅಲ್ಲಿ ಸೇರಿಕೊಂಡಿದ್ದರು. ಇವರಿಗೆ ಈ ತಪ ಪ್ರಭಾವದಿಂದ ಅಲ್ಲಿ ಭಯಂಕರವಾದಂಥ ಜ್ವಾಲೆ ಉಂಟಾಯಿತು. ಅಲ್ಲಿ ಉಳಿದುಕೊಳ್ಳಿಕ್ಕೆ ಅಲ್ಲಿ ಬಹಳಷ್ಟು ಕಷ್ಟ ಆಯಿತು. ಹಾಗಾದರೆ ಕಳ್ಳರು ಇರಬೇಕಾದ್ದು ಕಾಡಿನಲ್ಲಿ, ನಾಡಿನಲ್ಲಿ ಇರಲಿಕ್ಕಾಗುವುದಿಲ್ಲ. ಮಹರ್ಷಿಗಳು ಕೂಡ ತಪಸ್ಸನ್ನು ಆಚರಿಸುವುದು ಕಾಡಿನಲ್ಲಿ. ಹೀಗಿರುವಾಗ ಹೇಗಾದರೂ ಮಾಡಿ ಇವರನ್ನು ತಪಸ್ಸಿನಿಂದ ವಿಮುಖರನ್ನಾಗಿ ಮಾಡಬೇಕು, ಅವರ ತಪ ಪ್ರಭಾವವನ್ನು ಕಡಿಮೆಗೊಳಿಸಬೇಕು. ಈ ರೀತಿಯಾಗಿ ಯೋಚಿಸಿದಂಥ ಆ ಕಳ್ಳರ ನಾಯಕನು ಒಂದು ಉಪಾಯವನ್ನು ಕೂಡಿ ಮಹರ್ಷಿಗಳು ತಪಸ್ಸನ್ನು ಮಾಡುತ್ತಿದ್ದಂತಹ ಆಶ್ರಮದ ಬಳಿಗೆ ಬಂದು ಅವರ ಮುಂದೆ ತನ್ನಲ್ಲಿ ಇದ್ದಂತಹ ಬಹಳ ಹರಿತವಾದಂಥ ಚೂಪಾದಂತಹ ಖಡ್ಗವನ್ನು ಅವರ ಮುಂದಿರಿಸಿ ಅವರಿಗೆ ನಮಸ್ಕರಿಸಿ ಹೇಳ್ತಾನೆ, ಮಹರ್ಷಿಗಳೇ, ನಾನೊಂದು ಕಾರ್ಯ ನಿಮಿತ್ತ ಹೊರಗಡೆ ಹೋಗಬೇಕಾಗಿದೆ. ಹಾಗಾಗಿ ಅದುವರೆಗೂ ಈ ಖಡ್ಗ ಇಲ್ಲಿಯೇ ಇರಲಿ, ಇಲ್ಲಿ ಕ್ಷೇಮವಾಗಿ ಇರುತ್ತದೆ, ತಮ್ಮ ಅನುಮತಿ ಬೇಕು ಅಂತ ಹೇಳಿ ಕೈ ಮುಗಿದು ಅಲ್ಲಿಂದ ಹೊರಟು ಹೋಗ್ತಾನೆ. ಮಹರ್ಷಿಗಳು ಒಮ್ಮೆ ಆ ಖಡ್ಗವನ್ನು ದಿಟ್ಟಿಸಿ ನೋಡ್ತಾರೆ, ಅದು ಬಹಳ ಹೊಳಪಾಗಿತ್ತು. ಆ ಹೊಳಪು ಚೂಪು ಎಂಬುದು ಅವರ ಮನಸ್ಸನ್ನು ಆಕರ್ಷಿಸಲಿಕ್ಕೆ ಪ್ರಾರಂಭವಾಯಿತು. ಈ ಆಕರ್ಷಣೆಯ ಪ್ರಭಾವಕ್ಕೆ ಅವರು ಒಳಪಟ್ಟರು. ಹೀಗಿರುವಲ್ಲಿ ಅದನ್ನು ನೋಡಿದರು, ತಮ್ಮ ಸಾಧನೆಗೆ ಮುಂದಾದರು. ಮತ್ತೆ ಪುನಃ ಸಂಜೆಯ ಹೊತ್ತು
ಆ ಕತ್ತಲಲ್ಲೂ ಕೂಡ ಅದು ಪಳಪಳನೆ ಹೊಳೆಯುತ್ತಿತ್ತು. ಅದರ ಆಕರ್ಷಣೆ ಅಂತ ಹೇಳುವಂಥದ್ದು ಆ ಮಂದ ಬೆಳಕಿನಲ್ಲೂ ಕೂಡ ಅವರಿಗೆ ಬಹಳ ಚೆನ್ನಾಗಿ ಗೋಚರಿಸುತ್ತಿತ್ತು. ರಾತ್ರಿ ಆಯಿತು, ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಆಗುವಾಗ ಪ್ರಥಮವಾಗಿ ಕಂಡದ್ದೇ ಅವರು ಆ ಹರಿತವಾದ ಚೂಪಾದಂತಹ ಕಡ್ಗವನ್ನೇ. ಈ ಕಡ್ಗಕ್ಕೆ ಮೊದಲೇ ಮನಸೋತಂತ ಅವರು ಒಮ್ಮೆ ಇದನ್ನು ಪರೀಕ್ಷಿಸಬೇಕು, ಇದು ಹೇಗೆ ಇದೆ, ಇದನ್ನು ಹರತೆ ಎಷ್ಟು ಇತ್ಯಾದಿಗಳನ್ನು ಗಮನಿಸಬೇಕೆಂತ ಹೇಳಿ ಅಂದು ಮಧ್ಯಾಹ್ನ ಮುನಿಗಳಿಗೆ ಆ ಕೈಯಲ್ಲಿ ಅದನ್ನು ಹಿಡಿಯಬೇಕು ಅಂತ ಅನ್ನಿಸಿದ್ದೇ ತಡ ಅವರು ಅದನ್ನು ಕೈಯಲ್ಲಿ ಎತ್ತಿಕೊಂಡ್ರು. ಕೈಯಲ್ಲಿ ಯಾವಾಗ ಅವರು ಎತ್ತಿಕೊಂಡ್ರು ಧರಿಸಿದ್ರು ಅವರಿಗೆ ಒಂದು ವಿಶೇಷವಾದಂತಹ ಶಕ್ತಿ ಬಂತು. ನಮಗೂ ಹಾಗೆ, ನಮ್ಮಲ್ಲಿ ಏನಾದರೂ ಒಂದು ಪ್ರಖರವಾದಂತಹ ಹರಿತವಾದ ಆಯುಧ ಉಂಟುಂತಾದರೆ ನಮಗೆ ನೂರಾನೇ ಬಲ ಬರ್ತದಂತೆ. ಯಾರು ಬಂದರೂ ನಾವು ಈ ಆಯುಧದಿಂದ ನಾವು ರಕ್ಷಣೆಯನ್ನು ಮಾಡಿಕೊಳ್ಬೋದು ಅಂತ ಅದೇ ಭಾವನೆ ಇಲ್ಲಿ ಮುನಿಗಳಿಗೂ ಕೂಡ ಉಂಟಾಯಿತು. ಈ ಖಡ್ಗವನ್ನು ಹಿಡಿದುಕೊಂಡು ಒಂದು ಬಾರಿ ಈ ಕಾಡನ್ನು ಪ್ರದಕ್ಷಿಣೆ ಬರಬೇಕು ಅಂತ ಚಿಂತನೆ ಮಾಡಿದರು. ಚಿಂತನೆಯಂತೆ ಆಶ್ರಮವನ್ನು ಬಿಟ್ಟು ಹೊರಕ್ಕೆ ನಡೀತಾರೆ. ಕೈಯಲ್ಲಿ ಖಡ್ಗ ಇತ್ತು, ಹಾಗಾಗಿ ಖಡ್ಗದ ಕಾರಣ ಅವರ ಮನಸ್ಸಂತೇಳುವಂಥದ್ದು ಅಲ್ಲಿ ಯಾವುದೋ ರೀತಿಯಾದಂಥ ಗೊಂದಲಕ್ಕೊಳಪಡಿತ್ತು. ಈ ಗೊಂದಲದಲ್ಲೇ ಮುನ್ನಡೆಯುತ್ತಿರುವಂಥ ಸಂದರ್ಭದಲ್ಲಿ ನಾನು ಯಾರಿಗೂ ಹೆದರಬೇಕಾಗಿಲ್ಲ ಎಂಬಂಥ ಭಾವನೆಯೊಂದಿಗೆ ಅವರು ಮುನ್ನಡೆಯತೊಡಗಿದರು. ಎದೆ ಉಬ್ಬಿಸಿ ಮುನ್ನಡೆದರು. ಹೀಗೆ ನೆಲದ ಕಡೆಗೆ ಅವರಿಗೆ ಗಮನ ಬರಲಿಲ್ಲ, ನೋಡಲಿಲ್ಲ. ಹೀಗೆ ಮುಂದುವರಿಯುತ್ತಿರುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಪುಟ್ಟದಾದಂತಹ ಕಾಡು ಪ್ರಾಣಿ ಅವರ ಕಾಲಿಗೆ ಸಿಲುಕಿ ಅವರು ಮುಗ್ಗರಿಸಿ ಬೀಳುವಂತಾಯಿತು. ಇದರಿಂದ ಕೋಪಗೊಂಡರು. ಕೋಪ ಬಂದಂತಹ ಅವರ ಕೈಯಲ್ಲಿದ್ದಂತಹ ಖಡ್ಗದಿಂದ ಆ ಪ್ರಾಣಿಯನ್ನು ಪ್ರಹರಿಸಲು ಅದರ ರಕ್ತ ಚೆಲ್ಲಿ ಅದು ತನ್ನ ಪ್ರಾಣವನ್ನು ಕಳೆದುಕೊಂಡಿತು. ಮುನಿಗಳಿಗೆ ಅಲ್ಲಿ ಒಂದು ರೀತಿಯಾದಂತಹ ಒಂದು ಬೇಸರ ಉಂಟಾಯಿತು, ಒಂದು ರೀತಿಯಾದಂಥ ಹೆದರಿಕೆ ಉಂಟಾಯಿತು. ನನ್ನಂತಹ ತಪಸ್ಸು ಈ ರೀತಿಯಾದಂಥ ಕಾರ್ಯವನ್ನು ಮಾಡಬಹುದೇ ಎಂದು ಮನದಲ್ಲಿ ಅಂದುಕೊಳ್ಳುವರಲ್ಲಿ ಆ ಖಡ್ಗವನ್ನು ಕೊಟ್ಟಿದ್ದಂತಹ ಆ ಕಳ್ಳರ ನಾಯಕ ಮುನಿಗಳರಲ್ಲಿ ಎದುರಿನಲ್ಲಿ ಬಂದು ಪ್ರತ್ಯಕ್ಷವಾಗಿ ಹೇಳ್ತಾನೆ, ಮಹಾಸ್ವಾಮಿಗಳೇ ಏನು ಅನಾಹುತವನ್ನು ಮಾಡಿದ್ರಿ? ಯಾಕಂದರೆ ಎಷ್ಟೋ ವರ್ಷಗಳ ಕಾಲ ನೀವು ಮಾಡಿದಂತಹ ತಪಸ್ಸು ಇಂದು ಮಾಡಿದಂಥ ಒಂದು ಸಣ್ಣ ಕಾರ್ಯದಿಂದ ಅದು ಪೂರ್ತಿಯಾಗಿ ಅಲ್ಲಿ ನಿಶ್ಲೇಷಗೊಳಿಸಲ್ಪಟ್ಟಿತು. ಅದರ ಪ್ರಭಾವ ಅಂತೇಳುವಂಥದ್ದು ನಿಮ್ಮ ತಪಸ್ಸಿನ ಪ್ರಭಾವ ಸಂಪೂರ್ಣವಾಗಿ ಹಾಳಾಗಿ ಹೋಯಿತು, ನಿಮ್ಮ ಸಾಧನೆ ವಿಫಲವಾಯಿತು ಒಂದು ಸಣ್ಣದಾದಂಥ ಕಾರ್ಯದಿಂದ. ಆಗ ಮಹರ್ಷಿಗಳಿಗೆ ಜ್ಞಾನೋದಯ ಆಯಿತು. ಕಳ್ಳನಾದರೂ ಅವರ ಕೈಯಲ್ಲಿದ್ದಂಥ ಖಡ್ಗವನ್ನು ಮರಳಿ ಪಡೆದು ಅಲ್ಲಿ ಹೊರಟು ಹೋಗ್ತಾನೆ. ಹಾಗೆ ಒಂದು ಸಣ್ಣದಾದಂಥ ಕಾರ್ಯದಿಂದ ಬಹಳಷ್ಟು ವರ್ಷಗಳ ಕಾಲ ಮಾಡಿದಂಥ ತಪಸ್ಸಿನ ಪ್ರಭಾವ ಅಂತೇಳುವಂಥದ್ದು ಮುನಿಗಳನ್ನು ಅಲ್ಲಿ ಬಿಟ್ಟು ಹೋಗಲಿಕ್ಕೆ ಸಾಧ್ಯವಾಯಿತು. ಪುಣ್ಯವೆಲ್ಲವನ್ನು ಕಳೆದುಕೊಂಡು ಅಲ್ಲಿ ಅವರು ಸಾಮಾನ್ಯ ಮನುಷ್ಯರಂತೆ ಆಯಿತು. ಹಾಗಾದರೆ ಯಾಕೆ ನಾನು ಈ ಮಾತನ್ನು ಹೇಳಿದಂದರೆ, ನಾವು ದುಷ್ಟರ ಸಂಗ ಮಾಡುವುದಲ್ಲ. ತಪಸ್ವಿಗಳಾದವರಿಗೆ ಖಡ್ಗ ಅಂತೇಳುವಂಥದ್ದು ಅವರಿಗೆ ಅಗತ್ಯವೇ ಇಲ್ಲ. ಆದರೂ ಅದರ ಪ್ರಭಾವಕ್ಕೊಳಗಾಗಿ ದುಷ್ಟಶಕ್ತಿಯ ಪ್ರಭಾವದಿಂದ ಅವರು ಯಾವ ರೀತಿ ಶಕ್ತಿಹೀನರಾದರು ಎಂಬುದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟದ್ದು. ಹಾಗೆ ಪರಿಸರದಿಂದ ದುಷ್ಟರ ಸಂಘದಿಂದ ಎಂತಹ ಅನರ್ಥವಾಗುತ್ತದೆ ಎಂಬುದಕ್ಕೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಹಾಗಾದರೆ ನಾವು ಸಜ್ಜನರ ಸಹವಾಸದಿಂದ ಒಳ್ಳೆಯವರ ಸಹವಾಸದಿಂದ ಏನು ಒಳಿತಾಗುತ್ತದೆ ಎಂಬುದಕ್ಕೆ ಪುರಾಣದಲ್ಲಿ ಒಂದು ಬಹಳ ವಿಶೇಷವಾದಂತಹ ಸುಂದರವಾದಂತಹ ಒಂದು ಕಥೆ ಇದೆ. ಮಹಾತ್ಮರಾದಂತಹ ವಸಿಷ್ಠರಿಗೂ ಹಾಗೂ ವಿಶ್ವಾಮಿತ್ರರಿಗೂ ಅಲ್ಲಿ ಬದ್ಧವಾದಂತಹ ವೈರತ್ವವಿತ್ತು, ದ್ವೇಷವಿತ್ತು. ಈ ದ್ವೇಷದಿಂದ ಅಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಕಲ್ಮಾಶಪಾದ ಎನ್ನುವಂತಹ ಒಬ್ಬ ರಾಜನು ಶಾಪಗ್ರಸ್ತನಾಗಿ ಕಾಡಿನಲ್ಲಿ ತಿರುಗುತ್ತಿರುವಂತಹ ಸಂದರ್ಭದಲ್ಲಿ ಕಲ್ಮಾಶಪಾದನ ಮೇಲೆ ಕಿಂಕರ ಎನ್ನುವ ರಾಕ್ಷಸನನ್ನು ಹೋಗುವಂತೆ ಮಾಡಿ ಆ ಕಿಂಕರ ಎನ್ನುವ ರಾಕ್ಷಸನು ವಸಿಷ್ಠರ ಎಲ್ಲ ಮಕ್ಕಳನ್ನು ಅಲ್ಲಿ ನುಂಗುವಂತೆ ಪ್ರೇರೇಪಿಸಿ ಅಲ್ಲಿ ಸಫಲರಾಗಿತ್ತು. ಇದರಿಂದ ಮಹಾತ್ಮರಾದಂಥ ವಸಿಷ್ಠರು ಅಲ್ಲಿ ಸ್ವಲ್ಪವೂ ಕೋಪಗೊಳ್ಳಿಲ್ಲ. ತನ್ನ ಎಲ್ಲ ಮಕ್ಕಳು ಕೂಡ ಅಲ್ಲಿ ವಿಶ್ವಾಮಿತ್ರರ ಕಾರಣದಿಂದ ಮರಣಿಸಿದರು ಅಂತ ತಿಳಿದರೂ ಕೂಡ ಅವರಿಗೆ ವಿಶ್ವಾಮಿತ್ರರ ಮೇಲೆ ಪ್ರತೀಕಾರವನ್ನು ತೀರಿಸುವಂತಹ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಅವರು ಯಾವುದಕ್ಕೂ ಮುಂದುವರೆಯಲಿಲ್ಲ. ಯಾಕಂದರೆ ಹಾಗೆ ಮಾಡಿತು ಅಂತಾದರೆ ತಾವು ಅರ್ಜಿಸಿದಂತಹ ತಪಶಕ್ತಿ ಅಲ್ಲಿ ನಾಶ ಆಗುತ್ತದೆ ಎಂಬಂಥ ಜ್ಞಾನ ಅವರಲ್ಲಿ ಇತ್ತು. ಹಾಗಾಗಿ ಆಗುವ ಕಾರ್ಯ ಆಗಿ ಹೋಯಿತು, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಮೇಲೆ ಪ್ರತೀಕಾರ ಮಾಡಿದ್ದರಿಂದ ತನ್ನ ತಪಶಕ್ತಿಯೇ ಅಲ್ಲಿ ನಷ್ಟವಾಗುತ್ತದೆ ಹೊರತು ಉಳಿದ ಲಾಭ ಇಲ್ಲ ಎಂಬುದನ್ನು ಅರಿತಂತಹ ಅವರು ಯಾವುದೇ ರೀತಿಯ ಪ್ರತೀಕಾರವನ್ನಾಗಲಿ
ಬೇಸರವನ್ನು ಆಗಲಿ ತೋರದೆ ಅವರು ಒಂದು ರೀತಿಯಾದಂಥ ಸಮಯ ಪ್ರಜ್ಞತೆಯನ್ನು ಮರೆದಿದ್ದರು. ಆದರೆ ಇಂತಹ ಸಂದರ್ಭದಲ್ಲಿ ನಮಗೆ ಒಂದು ಮನಸ್ಸಿಗೆ ಬರ್ತದೆ, ಹಾಗಾದರೆ ಇವರಿರುವಲ್ಲಿ ದ್ವೇಷ ಯಾಕೆ? ಅದನ್ನು ತಿಳಿದುಕೊಳ್ಳುವುದಾದರೆ ಪ್ರತಿಯೊಬ್ಬರೂ ಕೂಡ ತಪಶಕ್ತಿ ಉಳ್ಳಂತಹ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಅಂತ ಹೇಳಿ ಕರೀತಿದ್ರು. ಆದರೆ ಬ್ರಾಹ್ಮಣರಂತೆ ಎಲ್ಲ ರೀತಿಯಾದಂತಹ ಹೋಮ ಹವನ ಜಪ ತಪ ಮಾಡಿಕೊಂಡು ತಪಸ್ಸನ್ನು ಮಾಡಿಕೊಂಡು ತಪಶಕ್ತಿಯನ್ನು ವೃದ್ಧಿಸಿಕೊಂಡಂಥ ವಿಶ್ವಾಮಿತ್ರರನ್ನು ವಸಿಷ್ಠರು ಮಾತ್ರ ಬ್ರಹ್ಮರ್ಷಿ ಅಂತ ಕರೀತಿರಲಿಲ್ಲ. ಹಾಗಾದರೆ ಅದಕ್ಕೆ ಅವರು ಕೊಡುತ್ತಿದ್ದಂತಹ ಕಾರಣವೆಷ್ಟೇ? ಅವರಲ್ಲಿರುವಂತಹ ಕೋಪದಿಂದ ಅವರು ಬ್ರಹ್ಮರ್ಷಿ ಆಗಲಿಕ್ಕೆ ಅವರು ಅಲ್ಲಿ ಅರ್ಹರಲ್ಲ ಎಂಬ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಇತ್ತು. ನೋಡಿ, ಯಾವಾಗಲೂ ಈ ಕೋಪ ಅಂತೇಳುವಂಥದ್ದು ಎಷ್ಟು ಕೆಟ್ಟದ್ದು ಎಂಬುದಕ್ಕೆ ನಾವು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಆ ಪರಿಜ್ಞಾನ ಅಂತೇಳುವಂಥದ್ದು ವಸಿಷ್ಠರಲ್ಲಿತ್ತು, ವಿಶ್ವಾಮಿತ್ರರಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಎಷ್ಟೇ ಐಶ್ವರ್ಯವಂತರಾದರೂ, ಎಷ್ಟೇ ವಿದ್ಯಾವಂತರಾದರೂ, ಪ್ರಜ್ಞಾವಂತರಾದರೂ ಹಾಗೂ ಗುಣ ಸಂಪನ್ನರಾದರೂ ಆ ಕೋಪ ಅಂತ ಹೇಳುವಂಥದ್ದು ಮನುಷ್ಯನಲ್ಲಿ ಉಂಟುಂತಾದರೆ ಅವು ಎಲ್ಲವೂ ಕೂಡ ಅನರ್ಥಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಬೇಕು. ಹಾಗಾಗಿ ಅವರನ್ನು ಬ್ರಹ್ಮರ್ಷಿ ಅಂತ ಕರೀತಿರಲಿಲ್ಲ. ಆ ಕೋಪದಿಂದ ಈ ರೀತಿಯಾದಂಥ ದ್ವೇಷವನ್ನು ವಿಶ್ವಾಮಿತ್ರರು ವಸಿಷ್ಠರ ಮೇಲೆ ಹೊಂದಿದ್ದರು. ಹೀಗಿರುವಾಗ ಮಾನವರು ಪುಣ್ಯ ಸಂಪಾದನೆಗಾಗಿ ಶಕ್ತಿಯನ್ನು ನಾವು ಸಂಪಾದನೆ ಮಾಡ್ತೇವೆ. ಅನೇಕ ಸಹಸ್ರ ಗಾಯತ್ರಿ ಮಂತ್ರಗಳನ್ನು ಮಾಡಿ ಶಕ್ತಿವಂತರಾಗಬಹುದು. ಆದರೆ ಇವೆಲ್ಲವನ್ನು ಮಾಡಿಯೂ ಕೂಡ ಕೋಪ ಅಂತ ಹೇಳುವುದರಿಂದ ನಾವು ಅವೆಲ್ಲ ಶಕ್ತಿಯನ್ನು ನಾವು ಕಳ್ಕೊಳ್ಳಬೇಕಾಗುತ್ತದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಈ ಮುನಿಯ ಖಡ್ಗದ ಒಂದು ಪ್ರಕರಣವು ಕೂಡ ನಮಗೆ ಇಲ್ಲಿ ಸಾಬೀತುಪಡಿಸುತ್ತದೆ, ಅದಕ್ಕೆ ಪುರಾವೆಯನ್ನು ಒದಗಿಸ್ತದೆ. ಹಾಗೆ ವಿಶ್ವಾಮಿತ್ರರು ಕೂಡ ವಾಸ್ತವಿಕವಾಗಿ ಕೋಪಿಷ್ಠರೇ ಆಗಿದ್ದರಿಂದ ವಸಿಷ್ಠರ ಮೇಲಿನ ದ್ವೇಷದಿಂದ ಈ ವಸಿಷ್ಠರನ್ನೇ ಮುಗಿಸಿಬಿಡಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಇವರೊಬ್ಬರು ಮಾತ್ರ ನನ್ನನ್ನು ಬ್ರಹ್ಮರ್ಷಿ ಅಂತ ಕರೆಯುವುದಿಲ್ಲ, ಉಳಿದವರು ಕರೀತಾರೆ. ಹಾಗಿರುವಂಥ ಸಂದರ್ಭದಲ್ಲಿ ಇವರನ್ನು ನಾನು ಕೊಂದು ಮುಗಿಸಿದರೆ ಮತ್ತೆ ನನ್ನನ್ನು ರಾಜರ್ಷಿ ಅಂತ ಕರೆಯುವವರು ಯಾರೂ ಇರುವುದಿಲ್ಲ, ಎಲ್ಲರೂ ಬ್ರಹ್ಮರ್ಷಿ ಅಂತಲೇ ಕರೀತಾರೆ. ಹಾಗಾಗಿ ಇವರನ್ನು ಮುಗಿಸಬೇಕು ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆದ ಕಾರಣ ಆ ಮಹರ್ಷಿಗಳು ಪಾಠವನ್ನು ಮಾಡುತ್ತಿದ್ದಂತಹ ಒಂದು ಮರದ ಮೇಲೆ ಹೋಗಿ ಕ್ಷತ್ರಿಯರಿಗೆ ಉಚಿತವಾದಂತಹ ಒಂದು ಪ್ರಖರವಾದಂತಹ ಖಡ್ಗವನ್ನು ಕೈಯಲ್ಲಿ ಹಿಡಿದುಕೊಂಡು ಅಲ್ಲಿ ಮರದ ಮೇಲಿನಿಂದ ಅಡಗಿ ಕುಳಿತುಕೊಳ್ತಾರೆ. ಯಾವಾಗ ಅವರು ಬರ್ತಾರೆ, ಮಕ್ಕಳ ಪಾಠ ಪ್ರವಚನಗಳು ಮುಗಿದ ನಂತರ ಅವರು ಒಬ್ಬಂಟಿಯಾಗ್ತಾರೆ. ಅವರು ಒಬ್ಬರಾಗಿರುವಂಥ ಸಂದರ್ಭದಲ್ಲಿ ಸಮಯವನ್ನು ಸಾಧಿಸಿ ಅವರನ್ನು ಮುಗಿಸಿಬಿಡಬೇಕು ಎಂಬುದನ್ನು ಅಲ್ಲಿ ಅವರು ತೀರ್ಮಾನ ಮಾಡಿದಂತಿತ್ತು. ಹಾಗೆ ಅವರು ಕಾಯುತ್ತಿರುವಂಥ ಸಂದರ್ಭದಲ್ಲಿ ಯಥಾಪ್ರಕಾರ ವಸಿಷ್ಠರು ಪಾಠವನ್ನು ಪ್ರಾರಂಭ ಮಾಡ್ತಾರೆ. ಸಂಜೆಯಾಗಿ ಬಿಟ್ಟಿತು. ಪೂರ್ವದಲ್ಲಿ ಹುಣ್ಣಿಮೆಯ ಚಂದ್ರನು ಉದಿಸಿ ಬರ್ತಾ ಇದ್ದಾನೆ, ಬಹಳ ಸುಂದರವಾಗಿ ಕಂಗೊಳಿಸ್ತಾ ಇದ್ದಾನೆ. ಹೀಗಿರುವಂಥ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾರೆ, ಇನ್ನೇನು ಈಗ ಪಾಠ ಪ್ರವಚನ ಮುಗಿತದೆ, ವಸಿಷ್ಠರು ಒಬ್ಬರೇ ಸಿಗ್ತಾರೆ, ಅವರನ್ನು ಈಗ ನಾನು ಮುಗಿಸಿ ಬಿಡ್ತೇನಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಶತ್ರುವಿನ ಕತೆ ಮುಗಿಸಬಹುದು ಅಂತ ಲೆಕ್ಕಾಚಾರವನ್ನು ಹಾಕಿದಂಥ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ವಸಿಷ್ಠರನ್ನು ಉದ್ದೇಶಿಸಿ ಮಾತನಾಡ್ತಾನೆ, ಗುರುಗಳೇ, ಇಂದು ಚಂದ್ರನ ಬೆಳಕು ಎಷ್ಟೊಂದು ಸೊಗಸಾಗಿದೆ, ಮನೋಹರವಾಗಿದೆ, ಆಹ್ಲಾದಕರವಾಗಿದೆ. ಹಾಗಾಗಿ ಈ ಚಂದ್ರನನ್ನು ನೋಡಲಿಕ್ಕೆ ನನಗೆ ಬಹಳ ಸಂತೋಷವಾಗಿದೆ ಅಂತ ಗುರುಗಳಲ್ಲಿ ಪ್ರಶ್ನೆಯನ್ನು ಹಾಕಿದಾಗ ಅಲ್ಲಿ ವಸಿಷ್ಠರು ಹೇಳ್ತಾರೆ, ವಿದ್ಯಾರ್ಥಿ, ನೀನು ವಿಶ್ವಾಮಿತ್ರ ಮಹರ್ಷಿಗಳನ್ನು ಏನಾದರೂ ನೋಡಿದರೆ ಈ ಚಂದ್ರನನ್ನೇ ಮರೆತು ಬಿಡುವೆ. ಯಾಕಂತೇಳಿದರೆ ವಿಶ್ವಾಮಿತ್ರ ಮಹರ್ಷಿಗಳು ಬಹಳ ಆಹ್ಲಾದಕರವಾಗಿಯೂ ಬಹಳ ಶ್ರೇಷ್ಠರಾಗಿಯೂ ಕಂಗೊಳಿಸುತ್ತಾರೆ. ನೀನು ಚಂದ್ರನನ್ನು ಹೊಗಳ್ತಾ ಇದ್ದೆ, ಆದರೆ ನೀನು ವಿಶ್ವಾಮಿತ್ರ ಮಹರ್ಷಿಯನ್ನೇನಾದರೂ ನೋಡಿದರೆ ಅವರು ಬಹಳ ಸೊಗಸಾಗಿ ಕಾಣ್ತಾರೆ, ಇನ್ನೂ ಆಹ್ಲಾದಕರವಾಗಿ ಕಾಣುತ್ತಾರೆ ಎಂಬಂಥ ಮಾತನ್ನು ಹೇಳ್ತಾರೆ. ಹಾಗೆ ಅದರಲ್ಲಿ ಕೋಪದ ಕಳಂಕ ಒಂದು ಇಲ್ಲದಿದ್ದರೆ ಅವರು ಇನ್ನೂ ಹೆಚ್ಚಿನದಾದಂಥ ಪ್ರಕಾಶಮಾನವಾಗಿ ಗೋಚರಿಸ್ತಿದ್ರು. ಅವರು ಚಂದ್ರನಿಗಿಂತಲೂ ಹೆಚ್ಚಿನದಾದಂಥ ಆಹ್ಲಾದವನ್ನು ನೀಡುತ್ತಾ ಪ್ರಕಾಶಮಾನವಾಗಿ ಕಂಗೊಳಿಸ್ತಿದ್ರು ಎಂಬ ಮಾತನ್ನು ಹೇಳಿದಾಗ ಆ ಸಹಜವಾಗಿ ವಿದ್ಯಾರ್ಥಿ ಅಲ್ಲಿ ಪ್ರಶ್ನೆ ಮಾಡ್ತಾನೆ, ಹೌದು, ನೀವು ಹೊಗಳ್ತೀರಿ, ಹೌದು, ಆದರೆ ಆ ವಿಶ್ವಾಮಿತ್ರ ಮಹರ್ಷಿ ಮಾತ್ರ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾನೆ, ಹೋದಲ್ಲಿ ಬಂದಲ್ಲಿ ನಿಮ್ಮನ್ನು ತೆಗಳ್ತಾ ಇದ್ದಾನೆ, ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಹೇಳಿದಾಗ ಆ ಗುರುಗಳು ಹೇಳ್ತಾರೆ, ಆ ವಿಚಾರವನ್ನು ನಾನೂ ಬಲ್ಲೆ, ಆ ವಿಚಾರ ಅಂತೇಳುವುದು ನನಗೂ ಗೊತ್ತಿದೆ, ಆದರೆ
ಅವರು ನನಗಿಂತರೂ ಹೆಚ್ಚಿನದಾದಂಥ ವಿದ್ವಾಂಸರಾಗಿದ್ದಾರೆ, ತಪಸ್ವಿಗಳಾಗಿದ್ದಾರೆ ಹಾಗೂ ಮಹತ್ವವುಳ್ಳವರಾಗಿದ್ದಾರೆ ಎನ್ನುವುದನ್ನು ನಾನು ಬಲ್ಲೆ. ಹಾಗಾಗಿ ಅವರ ಚರಣಗಳಿಗೆ ನನ್ನ ಶಿರವು ಬಾಗುತ್ತದೆ ಎಂಬಂತಹ ಮಾತನ್ನು ಹೇಳ್ತಾರೆ. ಇದನ್ನೆಲ್ಲವನ್ನು ಮರದ ಮೇಲೆ ಅವಿತು ಕುಳಿತಿದ್ದಂತಹ ಆ ವಿಶ್ವಾಮಿತ್ರ ಮಹರ್ಷಿ ಕೇಳ್ತಾನೆ, ಕಿವಿಗಳಲ್ಲಿ ನಂಬಲಿಕ್ಕಾಗುವುದಿಲ್ಲ. ನನ್ನ ಬದ್ಧ ದ್ವೇಷವನ್ನು ಮಾಡುವಂಥ ವಸಿಷ್ಠರು ನನ್ನ ಬಗ್ಗೆ ಇಷ್ಟು ಉನ್ನತವಾದಂಥ ಇಷ್ಟು ಹೊಗಳಿಕೆಯ ಮಾತನಾಡ್ತಾರೆ ಅಂದರೆ ಅವರ ಕಿವಿಯನ್ನೇ ನಂಬಲಿಕ್ಕಾಗಲಿಲ್ಲ. ಹೌಹಾರಿ ಬಿಡ್ತಾರೆ, ಹೌದು ಇಷ್ಟೊಂದು ಹೊಗಳ್ತಾರೆ, ಹೌಹಾರಿದರು. ಒಮ್ಮೆಲೆ ಅವರು ಮರದಿಂದ ಕೆಳಕ್ಕೆ ಧುಮುಕ್ತಾರೆ, ಕೈಯಲ್ಲಿದ್ದ ಖಡ್ಗವನ್ನು ಬಹಳ ದೂರಕ್ಕೆ ಎಸಿತಾರೆ. ಹೀಗೆ ಎಸೆದುಬಿಟ್ಟು ವಸಿಷ್ಠರ ಚರಣಗಳಿಗೆ ತಲೆಯ ನೆಟ್ಟು ನಮಸ್ಕರಿಸಿ ನನ್ನನ್ನು ಕ್ಷಮಿಸಿರಿ ಅಂತ ಅಲ್ಲಿ ಅವರು ಬೇಡಿಕೊಂಡು ಬಿಡ್ತಾರೆ. ಯಾವಾಗ ಇದ್ದಕ್ಕಿದ್ದಂತೆ ವಿಶ್ವಾಮಿತ್ರರು ತನ್ನ ಚರಣಗಳಿಗೆ ನಮಸ್ಕರಿಸಿ ಕ್ಷಮಿಸಿ ಅಂತ ಕೇಳಿಕೊಂಡರು, ಅಲ್ಲಿ ವಸಿಷ್ಠರು ಅವರ ಎರಡೂ ಕೈಗಳನ್ನು ಹಿಡಿದೆತ್ತು ಎದ್ದೇಳು ಬ್ರಹ್ಮರ್ಷಿ ಎಂಬುದಾಗಿ ಆತನನ್ನು ಬ್ರಹ್ಮರ್ಷಿ ಎಂಬುದಾಗಿ ಆ ಸಂದರ್ಭದಲ್ಲಿ ಸಂಬೋಧಿಸ್ತಾರೆ. ಆಗ ಇದನ್ನು ನಿರೀಕ್ಷಿಸದೇ ಇದ್ದಂಥ ವಿಶ್ವಾಮಿತ್ರರಿಗೆ ಮತ್ತಷ್ಟು ಆಘಾತ ಆಗ್ತದೆ. ಅಯ್ಯೋ, ನೀವು ನನ್ನನ್ನು ಬ್ರಹ್ಮರ್ಷಿ ಅಂತ ಕರೆದರೆ ನಿಮ್ಮ ಬಾಯಿಂದ ಈ ಮಾತುಗಳು ಬಂದಿದ್ದೀವಿ, ನೀವು ನನ್ನನ್ನು ಬ್ರಹ್ಮರ್ಷಿ ಅಂತ ಒಪ್ಪುತ್ತಿರಲಿಲ್ಲವಲ್ಲ, ಆದರೆ ಇವತ್ತು ಯಾಕೆ ನನ್ನನ್ನು ನೀವು ಬ್ರಹ್ಮರ್ಷಿ ಅಂತ ಸಂಬೋಧಿಸಿದ್ರಿ ಎಂಬುದಾಗಿ ಕೇಳಿದಾಗ ಅವರು ಕೊಟ್ಟಂಥ ಉತ್ತರ, ಇಂದು ನೀವು ಬ್ರಹ್ಮರ್ಷಿಗಳಾದಿರಿ. ಯಾವ ಕಾರಣಗಳಿಗೆ? ನಿಮ್ಮೊಳಗೆ ಯಾವ ಚಂಡಾಲನಿದ್ದನೋ ಅವನು ಹೊರಟು ಹೋದ. ಸತ್ಸಂಗದ ಜಾದು ಅದು. ನೋಡಿ, ನಾವು ಒಬ್ಬರು ದ್ವೇಷಿಸುತ್ತಾರಂಥೇಳಿ ನಾವು ಮತ್ತಷ್ಟು ದ್ವೇಷಿಸಲಿಕ್ಕೆ ಹೋದರೆ ಅದರಿಂದ ಅನಾಹುತವೇ ಹೆಚ್ಚಾಗುತ್ತದೆ ಹೊರತು ಅದರಿಂದ ಏರುವರೆಗೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನವಿಲ್ಲ. ಅದಕ್ಕೆ ಬದಲಾಗಿ ದ್ವೇಷಿಸುವವರನ್ನು ಪ್ರೀತಿಸುವುದರಿಂದ ಅವರಲ್ಲಿರುವ ಕೆಟ್ಟ ಗುಣಗಳನ್ನು ನಾವು ಬಿಟ್ಟು ಬಿಡುವ, ಅವರಲ್ಲಿರುವ ಒಳ್ಳೆ ಗುಣಗಳನ್ನು ನಾವು ಹಾಡಿ ಹೊಗಳಿದಾಗ ಆ ನಮ್ಮನ್ನು ದ್ವೇಷಿಸುವವನು ಕೂಡ ನಮ್ಮನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಆ ಸತ್ಸಂಗದ ಮಹಿಮೆ. ಒಳ್ಳೆಯವರ ಜೊತೆಯಲ್ಲಿ ಸೇರಿದರೆ ಯಾವ ರೀತಿ ನಮಗೆ ಒಳ್ಳೆಯದಾಗುತ್ತದೆ ಎಂಬುದಕ್ಕೆ ಈ ವಸಿಷ್ಠ ವಿಶ್ವಾಮಿತ್ರರ ಈ ಕಥೆ ಅಂತೇಳುವಂಥದ್ದು ನಮಗೆ ಅತ್ಯಂತ ಸೂಕ್ತವಾದಂಥ ನಿದರ್ಶನವಾಗಿದೆ. ಹೀಗೆ ಪರಸ್ಪರ ದ್ವೇಷಿಸುತ್ತಿದ್ದಂತಹ ಋಷಿಗಳು ಅಲ್ಲಿ ಮಿತ್ರತ್ವವನ್ನು ಪಡೀತಾರೆ, ಪರಸ್ಪರ ಗೌರವವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಇದಕ್ಕೆ ಇನ್ನೊಂದು ಮುಖ್ಯವಾದಂತಹ ಮತ್ತೊಂದು ಕಥೆ ಇದೆ. ಒಮ್ಮೆ ಬುದ್ಧರು ಇದೇ ರೀತಿಯಾದಂಥ ಸತ್ಸಂಗದ ಪ್ರವಚನವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಓರ್ವ ನರ್ತಕಿ ಅಲ್ಲಿಗೆ ಆಗಮಿಸ್ತಾಳೆ. ಹೀಗೆ ಆಗಮಿಸಿದ ಅವಳು ನಿರರ್ಗಳವಾಗಿ ಪುಂಕಾನುಪುಂಕವಾಗಿ ತತ್ವ ಪ್ರಸಾರವನ್ನು ಮಾಡುತ್ತಿದ್ದಂತಹ ಆ ಬುದ್ಧರ ಮಾತುಗಳನ್ನು ಕೇಳಿ ಅವರು ಹೇಳುವ ವಿಚಾರಧಾರೆಗಳಿಗೆ ಅವಳು ಮನಸ್ಸೋಲ್ತಾಳೆ. ಅವರ ಪ್ರತಿಯೊಂದು ಮಾತು ಕೂಡ ಅದು ಎಷ್ಟು ಸತ್ಯ ಎಂಬುದನ್ನು ಅವಳ ಮನಸ್ಸಿಗೆ ಅಲ್ಲಿ ಅಷ್ಟು ಅಚ್ಚೊತ್ತಿ ಬಿಡುತ್ತದೆ, ಅದರಿಂದ ಪ್ರಭಾವಿತಳಾಗ್ತಾಳೆ. ಹಾಗಾಗಿ ಬುದ್ಧರು ಪ್ರವಚನವನ್ನು ಮುಗಿಸಿದ ನಂತರ ಅವರ ಪಾದಗಳಿಗೆ ಹೋಗಿ, ನಾನು ನಿಮಗೆ ಶರಣಾಗಿದ್ದೇನೆ, ನಿಮಗೆ ನಾನು ಮನಸೋತಿದ್ದೇನೆ, ಹಾಗಾಗಿ ನೀವು ನನ್ನನ್ನು ಶಿಷ್ಯಳನ್ನಾಗಿ ನನ್ನನ್ನು ಸ್ವೀಕರಿಸಬೇಕು ಅಂತ ಅವರ ಪಾದ ಚರಣಗಳಿಗೆ ನಮಸ್ಕರಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಬುದ್ಧರು ಅವರನ್ನು ಕೇಳಿಕೊಳ್ತಾರೆ. ಆದೀತು. ಹಾಗೆ ಆಕೆ ಕೇಳ್ತಾಳೆ, ನೀನು ಈ ರೀತಿಯಾದಂತಹ ಶಿಷ್ಯತ್ವವನ್ನು ಸ್ವೀಕರಿಸಿದ ಮೇಲೆ ಎಲ್ಲ ರೀತಿಯಾದಂತಹ ನಿನ್ನ ಕಾಮ ಕ್ರೋಧ ಮದ ಮತ್ಸರಗಳನ್ನು ಬಿಟ್ಟು ಭಗವಂತನಿಗಾಗಿ ನಿನ್ನನ್ನು ಸಮರ್ಪಿಸಿಕೊಳ್ಬೇಕು ಅಂತ ಕೇಳಿಕೊಂಡಾಗ ಅದಕ್ಕೂ ಕೂಡ ಆಕೆ ಒಪ್ಪಿಗೆಯನ್ನಿತ್ತು. ತನ್ನ ಮನೆಗೆ ಭಿಕ್ಷೆಗೆ ಬರಬೇಕು ಅಂತ ಆಕೆ ಆಹ್ವಾನಿಸಿದಂತಹ ಸಂದರ್ಭ, ಭಿಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ಆಕೆ ತನ್ನೆಲ್ಲವನ್ನು ಕೂಡ ಅಲ್ಲಿ ಬುದ್ಧರಿಗೆ ಕೊಟ್ಟಾಗ ಅಲ್ಲಿ ಬುದ್ಧರು ಹೇಳ್ತಾರೆ, ನಾನು ಸ್ವೀಕರಿಸಿದರೆ ತಾನೇ ನನ್ನದಾಗಬೇಕು, ನನಗಿದು ಅಗತ್ಯ ಇಲ್ಲ ಅಂತ. ಆಗ ಆಕೆ ಹೇಳ್ತಾಳೆ, ನಾನು ಮರಳಿ ಪಡೆದರೆ ಅದು ನನ್ನದಾಗಬೇಕಲ್ವ, ಇವರು ಸ್ವೀಕರಿಸಲಿಕ್ಕೆ ಸರಿಯಾಗಿ ಒಪ್ತಾ ಇಲ್ಲ, ಅವಳು ಮತ್ತೆ ಸ್ವೀಕರಿಸಲಿಕ್ಕೆ, ಹಾಗಾದರೆ ಈ ಇಬ್ಬರಿಗೂ ಬೇಡವಾದಂಥ ಸ್ವತ್ತು ಏನು ಮಾಡಬೇಕು ಅಂದಾಗ ಅಲ್ಲಿ ಬರುವಂಥ ಉತ್ತರ, ಅದು ಶೂನ್ಯಕ್ಕೆ ಸೇರಬೇಕು, ನಾವು ಬರುವಾಗ ಏನನ್ನು ತಂದಿಲ್ಲ, ಹೋಗುವಾಗ ಯಾರಿಗೂ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ, ಇದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಶೇಷವಾದಂಥ ಸತ್ಯ. ಆದರೂ ಈ ಮಧ್ಯದಲ್ಲಿ ನಾವು ಈ ಅರಿಷಡ್ವರ್ಗಗಳಿಗೆ ದಾಸರಾಗಿ ಯಾವ ರೀತಿಯಾದಂಥ ತೊಂದರೆ ಅನುಭವಿಸುತ್ತವೆ ಎಂಬುದನ್ನು ನಾವು ಈ ಕಥೆಗಳಿಂದ ಈ ಸಂದರ್ಭದಿಂದ ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಾದ್ದು ಎಂದರೆ, ನಮಗೆ ಆತ್ಮೋನ್ನತಿಯ ಸಂದರ್ಭ ಬಂದಾಗ ನಾವು ನಮ್ಮ ಎಲ್ಲ ಕಾರ್ಯಗಳನ್ನು ಬಿಟ್ಟು ಅದಕ್ಕೆ ಸ್ಪಂದಿಸಬೇಕು. ಲೌಕಿಕ ಜೀವನಕ್ಕಾಗಿ ನಾವು
ಎಂತ ಸಂದರ್ಭಗಳನ್ನು ಹೇಗೆ ನಾವು ಪಡೆಕೊಳ್ಳುತ್ತೇವೆ ಹಾಗೆ ಆತ್ಮೋನ್ನತಿಯ ಸಂದರ್ಭ ಬಂದಾಗ ನಾವು ಅದಕ್ಕೆ ಸಮಯವನ್ನು ಮಿಡಿಕೊಳ್ಳಬೇಕು ಇಲ್ಲ ಅಂತಾದ್ರೆ ನಮಗೆ ಬಾಳಿನಲ್ಲಿ ಬೆಳಕು ಉಂಟಾಗುವಾಗ ನಮಗೆ ಸಮಯ ಅರಿವಾಗುವುದಿಲ್ಲ ಇಂತ ಒಳ್ಳೆ ಕೆಲಸಕ್ಕೆ ನಮಗೆ ಬಾಳಿನಲ್ಲಿ ಯಾವಾಗ ಬೆಳಕುಂಟು ಆವಾಗಲೇ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಬೇಕು ಬೆಳಕು ನಂದಿ ಕತ್ತಲೆಯ ಆವರಿಸಿದಾಗ ನಮಗೆ ಸತ್ಸಂಗಕ್ಕೆ ಭಗವಂತನ ಧ್ಯಾನಕ್ಕೆ ಅವಕಾಶ ಸಿಕ್ಕುವುದಿಲ್ಲ ಹಾಗಾಗಿ ಮನುಷ್ಯ ಮುಖ್ಯವಾಗಿ ಆಧ್ಯಾತ್ಮದ ಚಿಂತನೆಯನ್ನು ಮಾಡುವುದರಿಂದ ಆತನಿಗೂ ಸಮಾಜಕ್ಕೂ ಶ್ರೇಷ್ಠವಾಗುವುದಲ್ಲದೆ ಆತನ ಮುಂದಿನ ಜೀವನವೂ ಕೂಡ ಅಥವಾ ಮುಂದಿನ ಜನ್ಮದಲ್ಲೂ ಕೂಡ ಆತ ಶ್ರೇಷ್ಠತ್ವವನ್ನು ಪಡೆದುಕೊಳ್ಳಲಿಕ್ಕೆ ಭಗವಂತ ಸಹಾಯವನ್ನು ಮಾಡುತ್ತಾನೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿರಮಿಸ್ತಾ ಇದ್ದೇನೆ ಓಂ ತತ್ಸತ್.